ಕನ್ನಡದ ಮೊದಲ ಸಿನಿಮಾ ಸತಿ ಸುಲೋಚನಾ ನಿರ್ಮಾಣವಾಗಿದ್ದು ಹೇಗೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಎಂಬ ಸಣ್ಣ ಮಾಹಿತಿ ಕೊಡುವ ಪ್ರಯತ್ನ ನಮ್ಮದು. ಭಾರತದ ಮೊದಲ ಸಿನಿಮಾ 1913ರಲ್ಲಿಯೇ ನಿರ್ಮಾಣವಾಯಿತು. ಆದರೆ ಮೊದಲ ಕನ್ನಡ ಸಿನಿಮಾ ನಿರ್ಮಾಣವಾಗಲು ತುಸು ಹೆಚ್ಚು ಸಮಯವನ್ನೇ ಪಡೆದುಕೊಂಡಿತು. ಕನ್ನಡದ ಮೊದಲ ಸಿನಿಮಾ ಮೊದಲ ವಾಕ್ ಸಿನಿಮಾ ಎರಡು ಆದ ಸತಿ ಸುಲೋಚನಾ 1934ರ ಮಾರ್ಚ್ 3ರಂದು ಬಿಡುಗಡೆ ಆಯಿತು. ಸತಿ ಸುಲೋಚನಾ ಸಿನಿಮಾಕ್ಕೆ ಮುನ್ನ ಇನ್ನೊಂದು ಕನ್ನಡ ಸಿನಿಮಾ ಸೆನ್ಸಾರ್ ಆಯಿತಾದರೂ ಮೊದಲು ಬಿಡುಗಡೆಯಾಗಿದ್ದು ಸತಿ ಸುಲೋಚನಾ. ಅದಾಗಲೇ ಮೂಕಿ ಸಿನಿಮಾ ನಿರ್ಮಾಣ ಮಾಡುತ್ತಿದ್ದ ತಮಿಳು, ತೆಲುಗು, ಮಲಯಾಳಂ ಸಿನಿಮಾ ಉದ್ಯಮಗಳು ಟಾಕಿ ಸಿನಿಮಾ ನಿರ್ಮಾಣದತ್ತ ಗಮನ ಹರಿಸಿದವು. ಅಸ್ಸಾಂನ ಮೊದಲ ಸಿನಿಮಾ ಸಹ ನಿರ್ಮಾಣವಾಯಿತು. ಆದರೆ ಕನ್ನಡದಲ್ಲಿ ಯಾವ ಸಿನಿಮಾ ಸಹ ನಿರ್ಮಾಣ ಆಗಿರಲಿಲ್ಲ. ರಾಜಸ್ಥಾನದಿಂದ ಬೆಂಗಳೂರಿಗೆ ಬಂದು ನೆಲೆಸಿದ್ದ ಉದ್ಯಮಿ ಚಮನ್ಲಾಲ್ ಡುಂಗಾಂಜಿ ಎಂಬುವರು 1932ರಲ್ಲಿಯೇ ಸಿನಿಮಾ ನಿರ್ಮಾಣ ಸಂಸ್ಥೆಯೊಂದನ್ನು ಕಟ್ಟಿ ಸಿನಿಮಾ ನಿರ್ಮಾಣ ಮಾಡಲು ಉತ್ಸುಕರಾಗಿದ್ದರು. ರಾಮಾಯಣದ ಕಥೆಯೊಂದನ್ನು ಸಿನಿಮಾ ಆಗಿಸುವುದು ಅವರ ಆಸೆಯಾಗಿತ್ತು. ತೆಲುಗಿನಲ್ಲಿ ಮೂಕಿ ಸಿನಿಮಾ ನಿರ್ದೇಶನ ಮಾಡಿದ್ದ ಎರ್ರಗುಡಿ ಪಾಟಿ ವರದ ರಾವ್ ಅವರಿಗೆ ಜವಾಬ್ದಾರಿ ವಹಿಸಲಾಯಿತು. ಅದಾಗಲೇ ರಂಗಭೂಮಿಯಲ್ಲಿ ದೊಡ್ಡ ಹೆಸರು ಮಾಡಿದ್ದ ಎಂವಿ ಸುಬ್ಬಯ್ಯ ನಾಯ್ಡು ಎಂದೇ ಖ್ಯಾತರಾಗಿದ್ದ ಮೈಸೂರು ವೆಂಕಟಪ್ಪ ಸುಬ್ಬಯ್ಯ ನಾಯ್ಡು ಅವರನ್ನು ಪಾತ್ರಕ್ಕಾಗಿ ಕೇಳಿದಾಗ ತಮ್ಮ ಜೊತೆಯೇ ನಟಿಸುತ್ತಿದ್ದ ನಾಗೇಂದ್ರ ರಾವ್ ಅವರಿಗೆ ಪಾತ್ರ ನೀಡುವುದಾದರೆ ಮಾತ್ರವೇ ಸಿನಿಮಾದಲ್ಲಿ ನಟಿಸುವುದಾಗಿ ಷರತ್ತು ಹಾಕಿದರು. ಅಂದ ಹಾಗೆ ಎಂ ವಿ ಸುಬ್ಬಯ್ಯ ನಾಯ್ಡು ಅವರು ನಟ ಲೋಕೇಶ್ ಅವರ ತಂದೆ, ಸೃಜನ್ ಲೋಕೇಶ್ ಅವರ ತಾತ. ಇಂದ್ರಜಿತ್ ಅವರೇ ನಾಟಕವನ್ನು ಸಿನಿಮಾ ಮಾಡಲು ತಂಡವು ನಿಶ್ಚಯಿಸಿ ಗುಬ್ಬಿ ವೀರಣ್ಣನವರಿಗೆ ನಾಟಕಗಳನ್ನು ಬರೆದಿದ್ದ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳನ್ನು ಸಂಪರ್ಕಿಸಿ ಚಿತ್ರಕಥೆ ಬರೆದುಕೊಡುವಂತೆ ಕೇಳಿದರು. ಚಿತ್ರತಂಡ 1933ರಲ್ಲಿ ರೈಲಿನಲ್ಲಿ ಕೊಲ್ಹಾಪುರಕ್ಕೆ ತೆರಳಿ ಅಲ್ಲಿನ ಛತ್ರಪತಿ ಸಿನಿಟೋನ್ ಹೆಸರಿನ ಸ್ಟುಡಿಯೋದಲ್ಲಿ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿತು. ಸಿನಿಮಾದ ಬಹುತೇಕ ಚಿತ್ರೀಕರಣ ನೈಸರ್ಗಿಕ ಲೈಟ್ನಲ್ಲಿಯೇ ಮಾಡಲಾಯಿತು. ನಂತರ ಇಂದ್ರಜಿತ್ತನ ಪಾತ್ರದಲ್ಲಿ ಸುಬ್ಬಯ್ಯ ನಾಯ್ಡು, ಸುಲೋಚನಾ ಪಾತ್ರಕ್ಕೆ ತ್ರಿಪುರಾಂಬ, ರಾವಣನ ಪಾತ್ರದಲ್ಲಿ ನಾಗೇಂದ್ರ ರಾವ್, ಮಂಡೋದರಿ ಪಾತ್ರಕ್ಕೆ ಲಕ್ಷ್ಮಿ, ಲಕ್ಷ್ಮಣನ ಪಾತ್ರಕ್ಕೆ ನಿರ್ದೇಶಕರೂ ಆಗಿದ್ದ ವೈ ಪಿ ರಾವ್ ಹೀಗೆ ಪಾತ್ರಗಳ ಆಯ್ಕೆಯಾಗಿ ಸಿನಿಮಾ ಚಿತ್ರೀಕರಣಕ್ಕೆ ಮುನ್ನ ತಾಲೀಮು ಸಹ ಆರಂಭವಾಯಿತು. ಕನ್ನಡಿಗಳನ್ನು ಬಳಸಿ ಕೆಲವು ಟ್ರಿಕ್ ಶಾಟ್ಗಳನ್ನು ಸಹ ಮಾಡಲಾಗಿತ್ತು. ಸಾವಿರಾರು ಮಂದಿಯನ್ನು ಒಟ್ಟು ಸೇರಿಸಿ ಎರಡು ಕ್ಯಾಮೆರಾ ಬಳಸಿ ಯುದ್ಧದ ದೃಶ್ಯಗಳನ್ನು ಸಹ ಚಿತ್ರೀಕರಿಸಲಾಯಿತು. ಈ ನಡುವೆ ಸಿನಿಮಾದ ನಿರ್ಮಾಪಕರು ಕಲಾವಿದರಿಗೆ ಸಂಭಾವನೆ ಕೊಟ್ಟಿಲ್ಲವೆಂದು ಸುಬ್ಬಯ್ಯ ನಾಯ್ಡು ಸೇರಿದಂತೆ ಇತರೆ ಕಲಾವಿದರು ಪ್ರತಿಭಟನೆ ಸಹ ಮಾಡಿದರು. ಹೇಗೋ ಎಲ್ಲ ಅಡೆತಡೆಗಳನ್ನು ಮೀರಿ ಸಿನಿಮಾ ಚಿತ್ರೀಕರಣ ಪೂರ್ಣಗೊಂಡಿತು. ಸಿನಿಮಾ ಮುಗಿಯುವ ವೇಳೆಗೆ 40,000 ವೆಚ್ಚವಾಗಿತ್ತು.
ಸಿನಿಮಾವು ಮಾರ್ಚ್ 3, 1934 ರಂದು ಕೆಆರ್ ಪೇಟೆ ಬಳಿಕ ಪ್ಯಾರಾಮೌಂಟ್ ಹಾಲ್ನಲ್ಲಿ ಬಿಡುಗಡೆ ಆಯಿತು. ಚಿತ್ರಮಂದಿರದಲ್ಲಿ ಸಿನಿಮಾ ಬಿಡುಗಡೆ ಆದ ಮೇಲೆ ಜನ ಸಿನಿಮಾ ನೋಡಲು ಮುಗಿಬಿದ್ದರು. ಪಕ್ಕದ ಹಳ್ಳಿಗಳಿಂದ ಎತ್ತಿನ ಗಾಡಿಯಲ್ಲಿ ಬಂದು ಸಿನಿಮಾ ನೋಡಿ ಹೋಗುತ್ತಿದ್ದರು. ಸುಮಾರು 8 ವಾರ ಪ್ಯಾರಾಮೌಂಟ್ ಚಿತ್ರಮಂದಿರದಲ್ಲಿ ಸತಿ ಸುಲೋಚನಾ ಸಿನಿಮಾ ಓಡಿತ್ತು. ಮಹಾನ್ ದಾನಿ ದೊಡ್ಡಣ್ಣನವರು ಕೊಟ್ಟಿದ್ದ ಜಮೀನಿನಲ್ಲಿ ಪ್ಯಾರಾಮೌಂಟ್ ಚಿತ್ರಮಂದಿರ ಮಾಡಲಾಗಿತ್ತಾದ್ದರಿಂದ ಅದನ್ನು ದೊಡ್ಡಣ್ಣ ಹಾಲ್ ಎಂದೇ ಕರೆಯುತ್ತಿದ್ದರು. ಪ್ಯಾರಾಮೌಂಟ್ ಇದ್ದ ಜಾಗದಲ್ಲಿ ನಂತರ ಪರಿಮಳ ಹಾಗೂ ಪ್ರದೀಪ್ ಎಂಬ ಎರಡು ಚಿತ್ರಮಂದಿರ ನಿರ್ಮಾಣ ಮಾಡಲಾಯಿತು. ಕನ್ನಡ ಮತ್ತು ಮೊದಲ ಸಿನಿಮಾ ಸತಿ ಸುಲೋಚನಾ ಎಂಬುದು ಶತಪ್ರತಿಶತ ಸರಿ, ಆದರೆ ಅದಕ್ಕೂ ಮುನ್ನ ಭಕ್ತಧುವ ಎಂಬ ಕನ್ನಡದ್ದೇ ಸಿನಿಮಾ ಸೆಟ್ಟೇರಿತ್ತು ಮತ್ತು ಪೂರ್ಣ ಸಹ ಆಯಿತು. ಸತಿ ಸುಲೋಚನಾ ಸಿನಿಮಾಕ್ಕೆ ಮುನ್ನವೇ ಅದು ಸೆನ್ಸಾರ್ ಪ್ರದರ್ಶನಕ್ಕೆ ಸ್ಥಳೀಯ ಆಡಳಿತದ ಒಪ್ಪಿಗೆ ಸಹ ಪಡೆದುಕೊಂಡಿತು, ಆದರೆ ಬಿಡುಗಡೆ ಆಗಲು ತಡವಾಯಿತು. ಅದರ ನಡುವೆ ಸತಿ ಸುಲೋಚನಾ ಸಿನಿಮಾ ಬಿಡುಗಡೆ ಆಗಿ ಇತಿಹಾಸದಲ್ಲಿ ಸ್ಥಾನಭದ್ರ ಮಾಡಿಕೊಂಡು ಬಿಟ್ಟಿತು. ಮೊದಲು ಪೂರ್ಣಗೊಂಡರೂ ಸಹ ಭಕ್ತಧುವ ಕನ್ನಡದ ಎರಡನೇ ಸಿನಿಮಾ ಆಯಿತು. ಒಂದು 1934 ಮಾರ್ಚ್ 3 ಸತಿ ಸುಲೋಚನಾ ಬಿಡುಗಡೆ, ಆದರೆ ಏಪ್ರಿಲ್ 1 ಭಕ್ತಧುವ ಬಿಡುಗಡೆ ಆಯಿತು. ಸಿನಿಮಾವನ್ನು ಮರಾಠಿಯ ಪಾರ್ಶ್ವನಾಥ ಅಲ್ಟೇಕರ್ ನಿರ್ದೇಶಿಸಿದರು. ನಿರ್ಮಾಣ ಮಾಡಿದ್ದಯು ಎಲ್ ನಾರಾಯಣ ರಾವ್. ಸಿನಿಮಾವನ್ನು ರಂಗಭೂಮಿ ನಟ ವಿ ವರದಾಚಾರ್ ನೆನಪಿಗಾಗಿ ನಿರ್ಮಿಸಲಾಯಿತು. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು. ಶುಭ ದಿನ.